ದೋಸ್ತಿ ನಾಯಕರಿಗೆ ಇನ್ನೂ ಕೂಡ ಆಪರೇಷನ್ ಕಮಲದ ಭಯ ಬಿಟ್ಟ ಹಾಗೆ ಕಾಣಿಸ್ತಾ ಇಲ್ಲ. ಇದೀಗ ಬಜೆಟ್ ಘೋಷಣೆಗೂ ಆತಂಕ ಎದುರಾಗಿದೆ. ಎಲ್ಲಿ ಅತೃಪ್ತರು ಮತ್ತೆ ಕೈಕೊಡ್ತಾರೋ ಅನ್ನುವ ಅನುಮಾನ ಕಾಡ್ತಾ ಇದೆ. ಹೀಗಾಗಿ ಬಜೆಟ್ ಮುಗಿಯುವವರೆಗೆ ಏನೂ ಸಮಸ್ಯೆ ಆಗದೆ ಇರಲಿ ಅಂತ ಸಿಎಂ ತಿರುಪತಿ ತಿಮ್ಮಪ್ಪನಿಗೆ ಬೇಡಿಕೆ ಇಟ್ಟಿದ್ರೆ ಕೈ ನಾಯಕರು ಚಾಮುಂಡೇಶ್ವರಿಗೆ ಹರಕೆ ಹೊತ್ತಿದ್ದಾರೆ. ಬಜೆಟ್ ಮೇಲೆ ಅತೃಪ್ತರ ಗರಿನೆರಳು. ಬಜೆಟ್ ಅಧಿವೇಶನಕ್ಕೆ ಕೈಕೊಡ್ತಾರಾ ಶಾಸಕರು? ಎಲ್ಲವೂ ಮುಗಿದು ಹೋಯ್ತು ಅಂತ ಅಂದುಕೊಳ್ತಿರುವಾಗ್ಲೇ ಮತ್ತೆ ಆಪರೇಷನ್ ಕಮಲದ ಭಯ ದೋಸ್ತಿಗಳಿಗೆ ಕಾಡೋಕೆ ಶುರು ಮಾಡಿದೆ. ಬಿಜೆಪಿ ನಾಯಕರ ಪ್ಲಾನ್ಗೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಬೆದರಿ ಹೋಗಿದ್ದಾರೆ. ಫೆಬ್ರವರಿ 8ರಂದು ಬಜೆಟ್ಗೆ ತಯಾರಿ ಆರಂಭಿಸಿರುವ ಸಿಎಂ ಕುಮಾರಸ್ವಾಮಿಗೆ ಎಲ್ಲಿ ಕಾಂಗ್ರೆಸ್ ಶಾಸಕರು ಕೈಕೊಡ್ತಾರೋ ಅನ್ನೋ ಆತಂಕ ಶುರುವಾಗಿದೆ. ಬಜೆಟ್ ಘೋಷಣೆ ಮಾಡ್ತೀನೋ ಇಲ್ವೋ ಅನ್ನೋ ಅನುಮಾನ ಕಾಡ್ತಿದೆಯಂತೆ. ಹೀಗಾಗಿ ಬಜೆಟ್ ವರೆಗೆ ಸರ್ಕಾರಕ್ಕೆ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳಪ್ಪ ಅಂತ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತಿದ್ದಾರಂತೆ. ಮತ್ತೊಂದೆಡೆ ಸಚಿವ ರೇವಣ್ಣ ಸರ್ಕಾರದ ಆಯಸ್ಸಿನ ಬಗ್ಗೆ ಜ್ಯೋತಿಷ್ಯ ಕೇಳ್ತಿದ್ದಾರಂತೆ. ಅತೃಪ್ತರ ಮೇಲೆ ನಿಗಾ ವಹಿಸಲು ಹೈಕಮಾಂಡ್ ತಾಕೀತು. ವೇಣುಗೋಪಾಲ್ ಮೂಲಕ ಸಿದ್ದು ಪರಮೇಶ್ವರ್ಗೆ ಸೂಚನೆ. ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಮಹೇಶ್ ಕುಮಟಳ್ಳಿ, ಪ್ರತಾಪಗೌಡ ಪಾಟೀಲ್, ಭೀಮಾ ನಾಯಕ್, ನಾಗೇಂದ್ರ, ಶ್ರೀನಿವಾಸ ಗೌಡ, ಶ್ರೀಮಂತ್ ಪಾಟೀಲ್, ಉಮೇಶ್ ಜಾಧವ್ ಸೇರಿದಂತೆ 12 ಶಾಸಕರು ಕ್ಷೇತ್ರದಲ್ಲೇ ಇದ್ದರೂ ಬಿಜೆಪಿ ಸಂಪರ್ಕದಲ್ಲಿದ್ದಾರಂತೆ. ಆಮಿಷಕ್ಕೆ ಒಳಗಾಗಿರುವವರು ಯಾವ ಕ್ಷಣದಲ್ಲಾದರೂ ಕೈಕೊಡಬಹುದು. ಎಸ್ಟಿ ಸೋಮಶೇಖರ್, ಸಚಿವ ಶಿವಳ್ಳಿ, ಎಂಟಿಬಿ ನಾಗರಾಜು, ಮುನಿರತ್ನ, ಭೈರತಿ ಬಸವರಾಜು, ಸುರೇಶ್ ಸೇರಿದಂತೆ ಕೆಲವರು ಅನುದಾನ ತಾರತಮ್ಯ ಹಾಗೂ ಸಿಎಂ ನಡೆಗೆ ಬೇಸರಗೊಂಡಿದ್ದಾರೆ. ಇವರೆಲ್ಲರೂ ಒಟ್ಟಾಗಿ ಅಸಮಾಧಾನ ಹೊರಹಾಕಿದ್ರೆ ಬಜೆಟ್ ಪಾಸ್ ಆಗೋದು ಕಷ್ಟ ಎಂಬ ಅನುಮಾನ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ನಾಯಕರಲ್ಲಿ ಮೂಡಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಬಂದಿದೆ. ಹೀಗಾಗಿಯೇ ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಮೂಲಕ ಅತೃಪ್ತರ ಮೇಲೆ ಕಣ್ಣಿಡುವಂತೆ ರಾಜ್ಯ ನಾಯಕರಿಗೆ ಸೂಚನೆ ನೀಡಿದ್ದಾರಂತೆ. ಅವರಾಗ್ಬೋದು, ಅವ್ರ ಮಗನಿಗೆ ಅಧಿಕಾರ ಕೊಡಬಹುದು, ಅವ್ರ ಸೊಸೆ ಕೊಡಬಹುದು, ಇನ್ನು ಸುತ್ತಮುತ್ತಲಿನ ಇವರಿಗೆ ಅಧಿಕಾರವನ್ನ ಕೊಡಬಹುದು. ಅದೇ ಸಿದ್ದರಾಮಯ್ಯನವರ ಚಿಂತನೆ, ಯಾರಿಗೆ ರಾಜಕೀಯದಲ್ಲಿ ಶಕ್ತಿ ಇಲ್ಲ ಅಂತವರಿಗೆ ಗುರುತಿಸಿ ಅವರಿಗೆ ರಾಜಕೀಯವನ್ನ ಅಧಿಕಾರವನ್ನ ಕೊಡಿಸ್ತಕ್ಕಂಥದ್ದು ಇದೆಯಲ್ಲ, ಅದರಿಂದನೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಇವತ್ತು ನಾವು ನೀವೆಲ್ಲ ಪ್ರೀತಿಯಿಂದ ಗೌರವದಿಂದ ನೋಡ್ತಕ್ಕಂಥದ್ದು ಕರ್ನಾಟಕದ ಜನತೆ ಕೂಡ. ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಹಲವರು ನೇರವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಜೆಡಿಎಸ್ ನಾಯಕರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಯಾರೇ ಏನಂದ್ರು ನಾವು ನಮ್ಮ ಕಷ್ಟ ಸುಖಗಳನ್ನ, ನಮಗಾದಂತಹ ತೊಂದರೆಗಳನ್ನ ಯಾವತ್ತು ನಾವು ಅವ್ರ ಮುಂದೆ ಹೇಳ್ತಾನಿಗೆ ಪುನಃ ನಾವು ಯಾರ ಮುಂದೆ ಹೇಳ್ಕೊಂಡು ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವ್ರನ್ನ ಯಾವತ್ತು ನೆನೆಸ್ಕೋತೀವಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಡೀ ಭಾರತದಲ್ಲಿ ಅತ್ಯುತ್ತಮ ಆ ಒಂದು ಹಣಕಾಸಿನ ಸಚಿವರು ಅಂತ ನಾನು ಸಿದ್ದರಾಮಯ್ಯನವರು ಅನ್ನೋದು ಹೆಮ್ಮೆ ಆಗ್ತದೆ. ಇವತ್ತು ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಾಧಿಕಾರವನ್ನು ಮಾಡಿದ್ದು ಸಿದ್ದರಾಮಯ್ಯನವರು, ಬೇರೆ ಯಾವ ಮಣ್ಣಿನ ಮಕ್ಕಳು ಮಾಡಲಿಲ್ಲ. ಆದ್ರೆ ಇವತ್ತು ಒಟ್ಟಿನಲ್ಲಿ ಒಂದೆಡೆ ಕಾಂಗ್ರೆಸ್ ಅತೃಪ್ತರ ನಡೆ ಇನ್ನೂ ನಿಗೂಢವಾಗಿದೆ, ಮತ್ತೊಂದೆಡೆ ಬಜೆಟ್ ಮೇಲೆ ಎಲ್ಲಿ ಇವರ ಕರಿನೆರಳು ಬೀಳುತ್ತೋ, ಎಲ್ಲಿ ಸರ್ಕಾರ ಬಿದ್ದು ಹೋಗುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಮತ್ತೊಂದೆಡೆ ಜೆಡಿಎಸ್ ನಾಯಕರ ವಿರುದ್ಧ ಮೈತ್ರಿ ಪಕ್ಷದ ನಾಯಕರೇ ಬಹಿರಂಗ ಅಸಮಾಧಾನ ಹೊರಹಾಕ್ತಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ಟಿವಿ 5, ಬೆಂಗಳೂರು.